ಆಯ್ತು ಪುಟ್ಟ, ನೀವ್ ಹೇಳ್ದಂಗೆ ಕೇಳ್ತೀವಿ. ಆದ್ರೆ ನಿಮ್ಮಪ್ಪ ಇದಾರಲ್ಲ, ಅವರಂತೂ ಹೇಳಿದ ಮಾತು ಕೇಳೋದಿಲ್ಲ. ಓಕೆ ಪುಟ್ಟ, ಬಾಯ್. ಯಾರತ್ರ ಮಾತಾಡ್ತಾ ಇದ್ದಿದ್ದು? ಇನ್ಯಾರೋ, ನಮ್ ಪುಟ್ಟಿ ಇದ್ದಾಳಲ್ಲ ಬೆಂಗಳೂರು, ಫೋನ್ ಮಾಡಿದ್ಲು. ಹೊರಗಡೆ ಹೋಗ್ಬೇಡಿ, ಮನೆ ಒಳಗೆ ಇರಿ ಅಂತ. ಹೌದಪ್ಪ, ನನ್ ಮನೆಯಲ್ಲೇ ಇದ್ದೀನಲ್ಲ. ಹೌದೌದು, ನನ್ ಗೊತ್ತು ಮನೇಲಿ ಎಷ್ಟ್ ಚೆನ್ನಾಗಿರ್ತೀರಾ ಅಂತ. ಮಗಳು ಏನ್ ಮಾಡ್ತಾ ಇದ್ದಾಳಂತೆ? ಅದೇನೋ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾಳಂತಪ್ಪ. ಅವಶ್ಯಕತೆ ಇರೋರ್ಗೆಲ್ಲ ಗ್ರಾಸರೀಸ್, ಮೆಡಿಸಿನ್ಸ್, ಫ್ರೂಟ್ಸ್ ಎಲ್ಲಾ ಹಂಚ್ತಾ ಇದ್ದಾಳಂತೆ. ಫ್ರೂಟ್ಸ್ ನನ್ಗಿರ್ಲಿ, ಮೆಡಿಸಿನ್ ನಿನ್ಗೆ. ಏನ್ ನೋಡ್ತಾ ಇದೀಯಾ? ಇಲ್ಲಿ ನೋಡ್ರಿ, ಇಲ್ಲಿ ಬೆಂಗಳೂರು ಮಾತ್ರ ಅಲ್ಲ, ನಮ್ ದೇಶದ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಎಲ್ಲಾರು ಹಣ್ಣು, ಹಂಪ್ಲು, ತರಕಾರಿ, ಧಾನ್ಯ, ದವಸ ಎಲ್ಲಾರ್ಗೂ ಒಬ್ರಿಗೊಬ್ರು ಹಂಚ್ಕೊಂಡಿದ್ದಾರೆ. ಎಷ್ಟು ಒಳ್ಳೆ ಕೆಲ್ಸ ಅಲ್ವಾ ಇದು? ನಿಜಪ್ಪ, ಎಷ್ಟು ಖುಷಿ ಆಗುತ್ತೆ ನೋಡಿದ್ರೆ. ಇಷ್ಟು ದಿನ ನಾವು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ವಿ, ನಾವು ನಮಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಅಂತ ಬದುಕ್ತಾ ಇದ್ವಿ. ಇವಾಗ ನೋಡು, ಕರೋನಾ ಬಂದಾದ್ಮೇಲೆ ನಾವು ಎಲ್ರೂ ಪ್ರೀತಿಸೋಕೆ ಶುರು ಮಾಡಿದ್ವಿ, ಒಬ್ರಿಗೊಬ್ರಿಗೆ ನೆರವಾಗ್ತಾ ಇದ್ವಿ. ಸರ್ವೇ ಜನ ಸುಖಿನೋ ಭವಂತು ಅಂತ ನಿಜವಾದ ಅರ್ಥ ಇವಾಗ ನಾವು ಕಾಣ್ತಾ ಇದ್ವಿ ಅಲ್ವೇನೆ? ತುಂಬ ಖುಷಿ ಆಗತ್ತೆ.